इवत्तिनिंद लसिका महाभियान आरंभ आगता है। 10:30 चालने सिगलिदे। ई बग्गे सुवर्ण न्यूज़ नोंदिगे मातनाडलिक्के विज्ञानी डॉक्टर विशाल राव अवरु नम्म जोतेगे नेर संपर्कदल्लिद्दारे। डॉक्टर नमस्ते। नमस्कार डॉक्टर। इवत्तु बहळ महत्वद दिन, निजक्कू कोरोना वारियर्स बहळ श्रमिसिद्दारे, ईग कोनेगू अवरिगे ईग लसिके सिक्ता इदे। ಹಾಗಾಗಿ ಇವತ್ತಿನಿಂದ ಆರಂಭ ಆಗ್ತಾ ಇರುವಂತ ಈ ಅಭಿಯಾನ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಕೊಡುವಂತ ಸಂದರ್ಭದಲ್ಲೂ ಕೂಡ ಇದು ಒಂದು ದಿಕ್ಸೂಚಿ ಆಗಬಹುದು ಅಂತ? ಇದು ನಿಜವಾಗಿ ತುಂಬಾ ದೊಡ್ಡ ಹೆಜ್ಜೆ ನಮ್ಮ ದೇಶಕ್ಕೆ ಮತ್ತೆ ಜಗತ್ತಲ್ಲಿ ಕೂಡ ಈ ಒಂದು ಕೊರೋನಾದ ವಿರುದ್ಧ ನಮ್ಮ ಹೋರಾಟದಲ್ಲಿ ಇದು ಒಂದು ತುಂಬಾ ದೊಡ್ಡ ಹೆಜ್ಜೆ ಅನ್ಸ್ತಾ ಉಂಟು ನಮಗೆ ಇವತ್ತಿಗೆ. ಇದರಲ್ಲಿ ಕೂಡ ಮಹತ್ವವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ತಗೊಂಡ ಕೆಲವು ಹೆಜ್ಜೆಗಳು ಹಲವಾರು ನೆಕ್ಸ್ಟ್ ಹಲವಾರು ವರ್ಷಗಳಿಗೆ ಒಂದು ಉದಾಹರಣೆಯಾಗಿ ಮಾದರಿಯಾಗಿ ಕಂಡು ಬರುತ್ತದೆ. ಇದರಲ್ಲಿ ಕೂಡ ಇವಾಗ ಕೆಲವು ಮೊದಲ ಹೆಜ್ಜೆಗಳನ್ನು ಅವರು ಇಟ್ಟಿದ್ದಾರೆ. ಮೊದಲನೇದಾಗಿ ಕ್ಲಾಸ್ ಡಿ ವರ್ಕರ್ಸ್ ಗೆ ಮತ್ತೆ ಪೌರ ಕಾರ್ಮಿಕರಿಗಳಿಗೆ ಹೆಲ್ತ್ ಕೇರ್ ವರ್ಕರ್ಸ್ ಗಳಿಗೆ ಮೊದಲನೇದಾಗಿ ಲಸಿಕೆ ಕೊಟ್ಕೊಂಡು ಇದರಲ್ಲಿ ನಮಗೆ ಅರ್ಥ ಮಾಡಿಕೊಳ್ಳುವಂತ ವೈಜ್ಞಾನಿಕ ರೀತಿಯಲ್ಲಿರುವ ಮಹತ್ವ ಏನ್ ಹೇಳಿದ್ರೆ ಹರ್ಡ್ ಇಮ್ಯುನಿಟಿ ಹೇಳುವ ನಾವು ಮೊದಲು ಹಲವಾರು ಸತಿ ಈ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ ಹರ್ಡ್ ಇಮ್ಯುನಿಟಿ ಬಗ್ಗೆ. ಈಗ ಕೊರೋನಾ ಸೋಂಕಿನ ಪ್ರಭಾವ ಕೇಳಿದ್ರೆ ಅದರಲ್ಲಿ ಇರುವ ಆರ್ ನಾಟ್ ಏನ್ ಹೇಳ್ತೇವೆ ಹರಡುವ ಒಂದು ಅದರ ಕೆಪಾಸಿಟಿ ಅಂದ್ರೆ ಆರ್ ಜೀರೋ ಇರುವುದು 3 ವರೆಗೆ ಇರುತ್ತೆ. ಅದರದ್ದು ಒಂದು ಜನಕ್ಕೆ ಇನ್ಫೆಕ್ಟ್ ಆದ್ರೆ 3 ಜನರಿಗೆ ಅದು ಸೋಂಕು ಹರಡಬಹುದು. ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದರ ಹರ್ಡ್ ಇಮ್ಯುನಿಟಿಗೆ ನಮಗೆ 67% ಜನರಿಗೆ ಆ ಸೋಂಕು ಹರಡಿದ್ರೆ ಅಥವಾ ಲಸಿಕೆ ಸಿಕ್ಕಿದ್ರೆ ಈ ಸೋಂಕಿನ ಪ್ರಭಾವ ನಾವು ಕಂಪ್ಲೀಟ್ಲಿ ನಿಲ್ಲಿಸಬಹುದು ಹೇಳುವ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದೇ ನಿಟ್ಟಲ್ಲಿ ಈ ಹೆಜ್ಜೆ ನಮಗೆ ಕಂಪ್ಲೀಟ್ ಸಂಪೂರ್ಣವಾಗಿ ಕೊರೋನಾ ಸೋಂಕನ್ನು ನಿಲ್ಲಿಸುವಂತ ಸಾಮರ್ಥ್ಯವನ್ನು ಇಟ್ಕೊಳ್ಳುವಂಥದ್ದು. ಅಂದ್ರೆ ಸಂಪೂರ್ಣವಾಗಿ ಕೊರೋನಾ ನಮ್ಮಿಂದ ದೂರ ಆಗೋದಕ್ಕೆ ಇದು ನಿಜಕ್ಕೂ ಬ್ರಹ್ಮಾಸ್ತ್ರ ಆಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆಗಿದ್ರೆ ನಿಜವಾಗಿ ಇದಕ್ಕೊಂದು ತುಂಬಾ ದೊಡ್ಡ ಹೆಜ್ಜೆ ಹೇಳಿ ಹೇಳ್ಬಹುದು ಇದಕ್ಕೆ. ಎಸ್, ಹಾಗೇನೆ ಸರ್. ಇವಾಗ ಬಹಳಷ್ಟು ರೂಪಾಂತರಗೊಳ್ತಾ ಇದೆ ಈ ವೈರಸ್, ಈ ಆ ರೂಪಾಂತರಗೊಂಡಂತಕ್ಕೂ ಕೂಡ ಇದು ನಿಜಕ್ಕೂ ಪರಿಣಾಮಕಾರಿ ಆಗಬಹುದಾ? ಇದು ಕೆಲವು ಚಿಂತನೆಗಳು ಇವತ್ತಿಗೂ ಕೂಡ ವೈಜ್ಞಾನಿಗಳಲ್ಲಿ ಚರ್ಚೆ ಇವತ್ತಿಗೂ ನಡೀತಾ ಉಂಟು. ಇದಕ್ಕೆ ನಾನು ಉದಾಹರಣೆ ಕೊಡುವುದಕ್ಕೆ ಇವತ್ತಿಗೆ ಆಫ್ರಿಕಾದಲ್ಲಿ ಬರುವಂತಹ ಹೊಸ ಸ್ಟ್ರೇನ್ ಆಗ್ಲಿ ಅಥವಾ ಯುಕೆಯಲ್ಲಿ ಬಂದ ಸ್ಟ್ರೇನ್ ಆಗ್ಲಿ ಅಥವಾ ಮೊನ್ನೆನೆ ಬ್ರೆಜಿಲ್ ಅಲ್ಲಿ ಬಂದ ಸ್ಟ್ರೇನ್ ಆಗ್ಲಿ ಹೊಸ ಹೊಸ ರೂಪಾಂತರವನ್ನು ಕೈಗೊಳ್ತಾ ಉಂಟು ಈ ಕೊರೋನಾ ವೈರಸ್. ಯಾಕಂದ್ರೆ ಅದಕ್ಕೂ ಕೂಡ ನಮ್ಮ ಶರೀರದೊಟ್ಟಿಗೆ ಹೋರಾಟ ಮಾಡಕ್ಕೆ ಕೆಲವು ಅಸ್ತ್ರಶಸ್ತ್ರಗಳನ್ನು ಅದನ್ನು ಕೈಗೊಂಡಿದೆ ಸ್ಪೈಕ್ ಪ್ರೋಟೀನ್ ಅಲ್ಲಿ ಮ್ಯೂಟೇಷನ್ ಬಂದ ಕಾರಣ. ಈ ಹಂತದಲ್ಲಿ ಈ ಲಸಿಕೆಗಳು ಈ ಪರ್ಟಿಕ್ಯುಲರ್ ಮ್ಯೂಟೆಂಟ್ ವೈರಸ್ ಗೆ ಕೆಲಸ ಮಾಡುತ್ತಾ ಇಲ್ವಾ ಹೇಳುವ ಪ್ರಶ್ನೆ ಇವತ್ತಿಗೆ ಯಾರ ಹತ್ರನೂ ಉತ್ತರವಿಲ್ಲ. ಅದಲ್ಲದೆ ಜನಸಾಮಾನ್ಯರಿಗೆ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳುವ ವಿಷಯ ಏನು, ಇವತ್ತಿಗೆ ನಮಗೆ ಬರುವ ಸಂಶೋಧನೆಗಳ ಮೂಲಕ ಗೊತ್ತಿದ್ದ ಮಾಹಿತಿಯ ಪ್ರಕಾರ ಈ ಎಲ್ಲಾ ಲಸಿಕೆಗಳು ಟ್ರಾನ್ಸ್ಮಿಷನ್ ಅನ್ನು ಕಡಿಮೆ ಮಾಡಕ್ಕೆ ಸಾಮರ್ಥ್ಯ ಪಡುವುದಿಲ್ಲ ಹೇಳುವ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದು ಚಿಂತನೆಗಳು ಕೂಡ ಜನಸಾಮಾನ್ಯರಿಗೆ ಗೊತ್ತಿರಬೇಕು. ಟ್ರಾನ್ಸ್ಮಿಷನ್ ಕಡಿಮೆ ಮಾಡುವುದಿಲ್ಲ, ಬಟ್ ಅದು ನಿಮಗೆ ಬಂದ ಸೋಂಕಿನ ಪ್ರಭಾವವನ್ನು ಕಡಿಮೆ ಮಾಡುತ್ತೆ ಹೇಳುವ ಮಾಹಿತಿ ಉಂಟು. ಇದನ್ನು ಲಸಿಕೆ ತಗೊಳ್ಳುವವರಿಗೆ ಮಾಹಿತಿ ಬರಬೇಕು. ಯಾಕಂದ್ರೆ ಹಲವಾರು ಚಾಲೆಂಜ್ ಟ್ರಯಲ್ಸ್ ಮಾಡಿದ್ದು ಯುಕೆ ಅಲ್ಲಿ ಮತ್ತೆ ಬೇರೆ ಕಡೆಯಲ್ಲೆಲ್ಲ ಅದು ಪಬ್ಲಿಷ್ ಆಗೋಗಿದೆ ಲಿಟ್ರೇಚರ್. ಚಾಲೆಂಜ್ ಟ್ರಯಲ್ಸ್ ಹೇಳಿದ್ರೆ ಪ್ರಾಣಿಗಳಿಗೆ ಆ ವ್ಯಾಕ್ಸಿನ್ ಕೊಟ್ಟು ಆ ಪ್ರಾಣಿಗಳನ್ನು ಆ ಸೋಂಕಿನ ಎದುರಿಗೆ ಬಿಡ್ತಾರೆ. ಅದು ಹ್ಯೂಮನ್ ಟ್ರಯಲ್ಸ್ ಅಲ್ಲಿ ಅದು ಎಥಿಕಲಿ ಅಲೌಡ್ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಇದು ಕೊಟ್ಟ ಮೇಲೆ ಲಸಿಕೆ ಕೊಟ್ಟ ಮೇಲೆ ವೈರಸ್ ಎದುರಿಗೆ ಕೊಡಕ್ ಆಗುದಿಲ್ಲ ಅವರಿಗೆ, ಬಟ್ ಪ್ರಾಣಿಗಳಲ್ಲಿ ಅದನ್ನ ಅಲೌ ಮಾಡ್ತಾರೆ. ಆ ಕ್ಲಿನಿಕಲ್ ಟ್ರಯಲ್ಸ್ ಗಳಲ್ಲಿ ಏನ್ ಗೊತ್ತಾಯ್ತು ಹೇಳಿದ್ರೆ ಸೋಂಕು ಲಸಿಕೆ ತಗೊಂಡಿದ್ರು ಕೂಡ ಆ ಪ್ರಾಣಿಗಳಲ್ಲಿ ಇನ್ಫೆಕ್ಷನ್ ಬಂದಿತ್ತು, ಬಂದ್ರೂ ಕೂಡ ಅವರಿಂದಾಗಿ ಸಾವು ಆಗಿಲ್ಲ, ಬಟ್ ಅದರ ಪ್ರಭಾವ ಕಡಿಮೆ ಇತ್ತು. ಸೊ ಈ ಕಾರಣದಿಂದಾಗಿ ಕೂಡ ಇದು ಈ ಮಾಹಿತಿ ನಮ್ಮ ಲಸಿಕೆ ಪ್ರಯೋಗಕ್ಕೆ ತುಂಬಾ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಈ ಒಂದು ಮಾಹಿತಿಯ ಮೂಲಕ ನಮ್ಗೆ ಏನ್ ಗೊತ್ತಾಗಿದೆ ಹೇಳಿದ್ರೆ ವಯಸ್ಸಾದವರು ಮತ್ತೆ ಅಸಾಂಕ್ರಾಮಿಕ ರೋಗ ಇದ್ದವರಲ್ಲಿ ಇದಕ್ಕೆ ಪ್ರಯಾರಿಟಿ ಫಸ್ಟ್ ಕೊಟ್ರೆ ಇದರ ಪ್ರಭಾವ ಇನ್ನೂ ಒಳ್ಳೇದಿರುತ್ತೆ. ಯಾಕಂದ್ರೆ ಆ ಒಂದು ಅಂಶಗಳಲ್ಲಿ ಆ ಒಂದು ವರ್ಗದ ಜನರಲ್ಲಿ ಈ ತೊಂದರೆ ಜಾಸ್ತಿ ಇರುತ್ತೆ, ಇದರ ಸಾವು ಜಾಸ್ತಿ ಇರುತ್ತೆ, ಅವರನ್ನ ಮೊದಲು ನಾವು ತಡೆಹಿಡಿಯಕ್ಕೆ ಪ್ರಯತ್ನ ಮಾಡ್ಬೇಕು ಹೇಳುವ ಒಂದು ಯೋಚನೆಗಳು ಉಂಟು ಈ ಲಸಿಕೆ ಪ್ರಯೋಗದಲ್ಲಿ. ಅದಲ್ಲದೆ ಇನ್ನೊಂದು ಒಂದು ಇಂಪಾರ್ಟೆಂಟ್ ಮಾಹಿತಿ ನಾನು ಕೊಡಕ್ ಇಷ್ಟಪಡ್ತೇನೆ ಏನ್ ಹೇಳಿದ್ರೆ ಈ ಲಸಿಕೆಗಳಲ್ಲಿ ಕೂಡ ಕಾಂಪ್ಲಿಕೇಶನ್ ಇರುವುದು ಅನಿವಾರ್ಯ. ಇವತ್ತಿಗೆ ನಮಗೆ ಬೆಳಗ್ಗೆ ನಾರ್ವೆಯಲ್ಲಿ ಆಗುವಂತ ಸಾವುಗಳ ವಿಷಯ ಗೊತ್ತಾಗಿದೆ.
ಅದಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ಈಗ ಯುಕೆ ಗವರ್ಮೆಂಟಿಗೆ ಕಂಪನಿಗಳು ಕೊಟ್ಟ ಈ ಲಸಿಕೆ ಕಂಪನಿಗಳು ಕೊಟ್ಟ ರಿಪೋರ್ಟ್ ಅಲ್ಲಿ ಪಬ್ಲಿಕ್ ರಿಪೋರ್ಟ್ ಅಲ್ಲಿ ಹಲವಾರು ನ್ಯೂರೋ ಇನ್ಫ್ಲಮೇಟರಿ ಡಿಸಾರ್ಡರ್ಸ್ ಕೂಡ ಕಂಡು ಬಂದಿದೆ. ಅಂದ್ರೆ ಸ್ಪೈನ್ ಅಲ್ಲಿ ಇರುವ ಪ್ರಾಬ್ಲಮ್ ಆಗ್ಲಿ, ಫೇಶ್ ಪ್ಯಾರಾಲಿಸಿಸ್ ಆಗ್ಲಿ, ಹಲವಾರು ತೊಂದರೆಗಳು ಕಂಡು ಬಂದಿದೆ. ಈ ಎಲ್ಲಾ ಮಾಹಿತಿಗಳು ಕೂಡ ಜನಸಾಮಾನ್ಯರಿಗೆ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಯಾರಿಗೆ ಲಸಿಕೆ ಸಿಗುವುದಿಲ್ಲ ಅವರು ಬೇಜಾರು ಪಡದೆ ಮಾಸ್ಕ್ ಅನ್ನೇ ಲಸಿಕೆ ಆಗಿ ಬಳಸ್ಕೊಂಡು ಎದುರು ವಹಿಸ್ಬೇಕು. ಇನ್ನೊಂದು ಮಾಹಿತಿ ಏನ್ ಹೇಳಿದ್ರೆ, ಈಗ ನಾನು ಲಸಿಕೆ ತಗೊಂಡಿಲ್ಲ, ನನಗೆ ಏನು ಭಯಲ್ಲ, ಯಾಕಂದ್ರೆ ನನ್ನ ಅಕ್ಕಪಕ್ಕದವರು ಎಷ್ಟು ಜನರಿಗೆ ಲಸಿಕೆ ಸಿಗತ್ತೆ ನನಗೆ ಅಷ್ಟೇ ಆ ಸೋಂಕು ಕಡಿಮೆ ಆಗತ್ತೆ. ಸೊ ಅದಕ್ಕೋಸ್ಕರ ಅವನಿಗೆ ಸಿಕ್ಕಿದ್ದು ನನಗೆ ಸಿಕ್ಕಿಲ್ಲ ಹೇಳುವ ಒಂದು ಯೋಚನೆ ಚಿಂತನೆಯಿಂದ ಬೇಜಾರು ಪಡ್ಕೊಂಡು ನನಗಾಗಾದ್ರೆ ಸೋಂಕು ಬರ್ಬೋದು ಹೇಳುವ ಚಿಂತನೆನೂ ಮಾಡಬಾರದು. ಸರ್, ಅದೇ ಯಾಕಂತ ಪ್ರಮುಖವಾಗಿ ಹೇಳಿದ್ರೆ ಇಲ್ಲಿ ಈ ಈ ನಮಗೆ ಇವತ್ತಿನಿಂದ ಏನು ಅಭಿಯಾನ ಆರಂಭ ಆಗ್ತದೆ, ಕೊಡ್ತಾ ಇರುವಂತಹ ವ್ಯಾಕ್ಸಿನ್ ಏನಿದೆ, ಒಂದು ಸಮಾಧಾನ ತರಬಹುದಾ? ಇದು ಇಲ್ಲೇ ಪ್ರಯೋಗ, ಇಲ್ಲಿನವರ ಮೇಲೆ ಅಂದ್ರೆ ಭಾರತೀಯರ ಮೇಲೆ ಆದಂತಹ ಪ್ರಯೋಗ ಆಗಿರೋದ್ರಿಂದ ಭೌಗೋಳಿಕವಾಗಿ ಹೇಗೆ ನಮ್ಮ ಮನುಷ್ಯರಿಂದ ಮನುಷ್ಯರಲ್ಲಿ ವ್ಯತ್ಯಾಸ ಇರುತ್ತೆ, ಹಾಗಾಗಿ ಭಾರತೀಯರ ಮೇಲೆ ಆಗಿರುವಂತಹ ಪ್ರಯೋಗ ಆಗಿರೋದ್ರಿಂದ ನಂಬಬಹುದಾ? ಇದರ ಪರಿಣಾಮಗಳು ಅಡ್ಡ ಪರಿಣಾಮಗಳು ಆಗದೇ ಇರಬಹುದು ಅಂತ ನಾವು ನಂಬಬಹುದಾ, ಹೇಗೆ ಅಂತ? ಇವತ್ತಿಗೆ ನಮ್ಮ ಹತ್ರ ಇರೋ ಎರಡು ವ್ಯಾಕ್ಸಿನ್ಗಳು ಕೋವಿಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್ ಉಂಟು. ಕೋವಿಶೀಲ್ಡ್ ವ್ಯಾಕ್ಸಿನ್ ಸೀರಮ್ ಇನ್ಸ್ಟಿಟ್ಯೂಟ್ ಯಾವ್ದು ತಯಾರ್ ಮಾಡಿದೆ ಅದರಲ್ಲಿ ಮೆಜಾರಿಟಿ ಪೇಷಂಟ್ಸ್ ಯುಕೆ ದವ್ರು ಇದ್ರು. ಇದರಲ್ಲಿ ಇಂಡಿಯಾದ ಪೇಷಂಟ್ಸ್ ತುಂಬಾ ಕಮ್ಮಿ ಇದ್ರು, ಮತ್ತೆ ಅದರ ಮಾಹಿತಿ ಇಂಡಿಯನ್ ಪೇಷಂಟ್ಸ್ಗೆ ಕಡಿಮೆ ಉಂಟು. ಅದಲ್ಲದೆ ಎರಡನೇ ವ್ಯಾಕ್ಸಿನ್ ಯಾವುದು ಭಾರತ್ ಬಯೋಟೆಕ್ ಮಾಡಿದೆ ಕೋವ್ಯಾಕ್ಸಿನ್ ವೈರಸ್, ಅದು ಕಂಪ್ಲೀಟ್ ಇನ್ಆಕ್ಟಿವೇಟೆಡ್ ವೈರಸ್. ಆ ವೈರಸ್ ನ ಸಾಮರ್ಥ್ಯ ಎಫಿಕಸಿ ಕಡಿಮೆ ಉಂಟು, ಬಟ್ ಆದ್ರೂ ಕೂಡ ಅದರ ಕಾಂಪ್ಲಿಕೇಶನ್ ಕೂಡ ಕಡಿಮೆ ಇರಬಹುದು ಹೇಳುವ ಒಂದು ಡಾಕ್ಯುಮೆಂಟ್ ಡಿಸ್ಕಷನ್ ನಡೀತಾ ಇತ್ತು. ಅದರದ್ದು ಕಂಪ್ಲೀಟ್ ಪಬ್ಲಿಕ್ ಡಾಕ್ಯುಮೆಂಟ್ ಇನ್ನೂ ನಮ್ಮ ಎದುರಿಗೆ ಇಲ್ಲ, ಪಬ್ಲಿಕೇಶನ್ ಅಲ್ಲಿ ಆಗ್ಲಿ, ರಿಸರ್ಚ್ ಅಲ್ಲಿ ಆಗ್ಲಿ, ಅಥವಾ ಗವರ್ಮೆಂಟ್ ಕಡೆಯಿಂದ ಅದು ಬಂದಿಲ್ಲ. ಆ ನಿಟ್ಟಲ್ಲಿ ಇವತ್ತಿಗೆ ನಾವು ಈ ಒಂದು ಸ್ಟೇಟ್ಮೆಂಟ್ ಕೊಡುವುದು ಸ್ವಲ್ಪ ಕಷ್ಟ ಆಗ್ಬಹುದು. ಯಾಕಂದ್ರೆ ವೈಜ್ಞಾನಿಕ ರೀತಿಯಿಂದ ಇದನ್ನ ನೋಡುವುದಾದ್ರೆ ಇದಕ್ಕೆ ನಮ್ಮ ಹತ್ರ ಸ್ಟ್ರಾಂಗ್ ಪ್ರೂಫ್ ಇವತ್ತಿಗೆ ಇಲ್ಲ, ಬಟ್ ನೆಕ್ಸ್ಟ್ ಹಲವಾರು ದಿನಗಳಲ್ಲಿ ಇದರ ಮಾಹಿತಿ ನಮಗೆ ಇನ್ನು ಜಾಸ್ತಿ ಸಿಗತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ದಿನನಿತ್ಯ ಲಕ್ಷಾಂತರ ಜನರಿಗೆ ಈ ಒಂದು ಲಸಿಕೆ ನೀಡುವಾಗ ಅವರಲ್ಲಿ ಯಾವ ತರದ ಕಾಂಪ್ಲಿಕೇಶನ್ ಬರುತ್ತೆ, ಅವರಲ್ಲಿ ಯಾವ ತರದ ಎಫಿಕೇಸಿ ಬರುತ್ತೆ ಎಂದು ನೋಡಬಹುದು. ಅದಲ್ಲದೆ ಯುಕೆ ಅವರೊಟ್ಟಿಗೂ ಕಂಪ್ಯಾರಿಸನ್ ನಮಗೆ ಸಿಗತ್ತೆ ಈ ಹಲವಾರು ದಿನಗಳಲ್ಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ವಿಶಾಲ್ ರಾವ್ ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ವಿಜ್ಞಾನಿ ವಿಶಾಲ್ ರಾವ್ ಅವರು ಪ್ರಮುಖವಾಗಿ ವಿವರಿಸ್ತಾ ಇದ್ರು, ಇದರಿಂದ ಪರಿಣಾಮಗಳು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಕೂಡ. ಆದರೆ ಇವತ್ತಿನಿಂದ ಆರಂಭ ಆಗ್ತಾ ಇರುವಂತಹ ಅಭಿಯಾನ ಮುಂದಿನ ದಿನಗಳಿಗೆ ನಿಜಕ್ಕೂ ಕೂಡ ಬಹಳ ದೊಡ್ಡದಾದಂತಹ ಮಾದರಿಯಾಗುತ್ತೆ. ಯಾರಿಗೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಬಹುದು ಅನ್ನೋದಕ್ಕೆ ದಿಕ್ಸೂಚಿ ಕೂಡ ಆಗಲಿದೆ, ಹಾಗಾಗಿ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಇನ್ನೇನು 1 ಗಂಟೆಯೊಳಗೆ ಆರಂಭ ಆಗಲಿದೆ ವಿಶ್ವದ ಅತಿ ದೊಡ್ಡ ಲಸಿಕಾ ಅಭಿಯಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.